ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಡೆಫಿನೆಟ್ಲಿ ಮುಂದೆ ತರೀಕೆರೆ ವಿಧಾನಸಭಾ ಕ್ಷೇತ್ರ ಸುರೇಶ್ ಆನಂದಪ್ಪ ಇಂಗೆಲ್ಲ ಇದೆ ಬಟ್ ಸುರೇಶ್ ಬಿಜೆಪಿ ಇಂದ ಕಾಂಗ್ರೆಸ್ ಎಲ್ಲರೂ ಏನಾಗುತ್ತೆ ನೋಡಬೇಕು ಹೌದು ಬಟ್ ಯಾಕೆಂದ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಕ್ಲಾರಿಟಿ ಇಲ್ಲದ ಕಾರಣ ಹೌದು ಸ್ಪಷ್ಟತೆ ಇಲ್ಲದ ಕಾರಣ ಬಿಜೆಪಿ ಹಾಲಿ ಶಾಸಕರಿಗೆ ಒಂದಷ್ಟು ಲಾಭ ಆಗ್ತಾ ಇದೆ. ಸುರೇಶ್ ತನ್ನ ಇಮೇಜ್ ದೊಡ್ಡ ಮಟ್ಟಿಗೆ ಜನರ ಪ್ರೀತಿ ವಿಶ್ವಾಸದಿಂದ ಮುನ್ನಡೆ ಇಲ್ಲ, ಕಾಂಗ್ರೆಸ್ನವರ ಕಿತ್ತಾಟದಿಂದ ಇವರು ಮುನ್ನಡೆ ಇದ್ದಾರೆ. ಹೌದು, ಕಾಂಗ್ರೆಸ್ ಅವರ ಕಿತ್ತಾಟದಿಂದ ಸುರೇಶ್ ಹಂಗ ಅನ್ಬಿಟ್ಟು ಏನು ಕೆಲಸ ಮಾಡಿದ್ದಾರೆ, ಆದರೆ ಇಲ್ಲಿ 50%ಗಿಂತ ಜಾಸ್ತಿ ಓಟ್ ತಗೊಳ್ಳಲ್ಲ ಸುರೇಶ್, ಅದು ದಾಟೇ ಇಲ್ಲ, ಯಾವತ್ತು ಹೋಗೇ ಇಲ್ಲ, 40 ಮೇಲೆ ಹಿಂಗೆ ಹೋಗೇ ಇಲ್ಲ. ಸೊ ಕಾಂಗ್ರೆಸ್ನವರು JDSನವರ ಆ ಭಾಗದ ಒಂದು ಮತ ವಿಭಜನೆ ಇಲ್ಲಿ ಇವ್ರ ಲಾಭ. ಶ್ರೀನಿವಾಸ್ ಮತ್ತೆ ಗೋಪಿ ಕೃಷ್ಣಗೆ ಏನು ಅಂದ್ರೆ 100% ಭರವಸೆ ಇದೆ, ನಾನು ವಿಧಾನಸೌಧದ ಮೆಟ್ಟಿಲನ್ನ ಅತ್ತೆ ಹತ್ತೀನಿ ಅಂತ. ಅಟ್ ದಿ ಸೇಮ್ ಟೈಮ್ ಶ್ರೀನಿವಾಸ್ಗೂ ಭರವಸೆ ಇದೆ, ನಾನು ವಿಧಾನಸೌಧದ ಮೆಟ್ಟಿಲನ್ನ ಅತ್ತೆ ಹತ್ತೀನಿ ಅಂತ. ಈ ಬಾರಿ ಸುರೇಶ್, ಶ್ರೀನಿವಾಸ್, ಗೋಪಿ ಕೃಷ್ಣ ಅಖಾಡದಲ್ಲಿ ಇರ್ತಾರೆ 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 ಇರ್ತಾರೆ. ತರೀಕೆರೆಯ ಚುನಾವಣಾ ಅಖಾಡದಲ್ಲಿ, ಮಹಾಯುದ್ಧದಲ್ಲಿ, ಕಾಳಗದಲ್ಲಿ, ಎಲೆಕ್ಷನ್ ಅಲ್ಲಿ ಸುರೇಶ್, ಶ್ರೀನಿವಾಸ್, ಗೋಪಿ ಕೃಷ್ಣ ಅಖಾಡದಲ್ಲಿ ಇದ್ದಾರೆ, ಅಖಾಡದಲ್ಲಿ ಇರ್ತಾರೆ, ನಾಮಿನೇಷನ್ ಆಗ್ತಾರೆ. ಚುನಾವಣೆಯನ್ನ 3 ಜನ ಕೂಡ ಹೇಳ್ತಾರೆ ಎದೆ ತಟ್ಟಿ, ನಾನೇ ಗೆಲ್ತೀನಿ ಅಂತ. ನಾನು ಎದೆ ತಟ್ಟಿ ಹೇಳ್ತೀನಿ, ಯಾರ್ ಗೆದ್ರು ಇಲ್ಲಿ ಅಂತರ 10,000 ದಾಟಿರಲ್ಲ ಅಂತ. ಅದು ಕರೆಕ್ಟ್, ಯಾರೇ ಗೆದ್ದರು ಅಂತರ 10,000 ದಾಟಿರಲ್ಲ ಅಂತ ನಾವು ಎದೆ ತಟ್ಟಿ ಹೇಳ್ಬೋದು. ಇನ್ನು ಜೋರಾಗಿ ತಟ್ಕೊಂಡು 5,000 ದಾಟಲ್ಲ ಅಂತ ಬೇಕಾದ್ರೂ ಹೇಳ್ಬೋದು. ತರೀಕೆರೆ ಆತರ ಒಂಥರ ವಿಚಿತ್ರ, ಒಂದ್ ರೀತಿಯ ಮೂವರ ನಡುವಿನ ಕಾಳಗ, ಶ್ರೀನಿವಾಸ್, ಗೋಪಿ ಕೃಷ್ಣ, ಸುರೇಶ್. ಹೌದು, ಹೆಂಗ್ ಬೇಕಾದ್ರೂ ಜನ ತಿರುವಾಕ್ಬಹುದು, ಇದೊಂಥರ ಹೇಳೋದಲ್ಲ, ಬಹಳ ಕನ್ಫ್ಯೂಸ್ ಇರ್ತಕ್ಕಂಥ ಕ್ಷೇತ್ರ. ನೀನ್ ಎಕ್ಸ್ಟ್ರಾ ಮಾತಾಡಿದ್ರೆ ಫೋನ್ಗಳು ಬರ್ತವೆ ತರೀಕೆರೆಯಿಂದ, ಶಿವಣ್ಣ ನೀನ್ ಹಿಂಗಂದೆ, ಶಿವಣ್ಣ ನೀನ್ ಹಂಗಂದೆ, ಶಿವಣ್ಣ ನೀನ್ ಹಿಂಗ್ಯಾಕಂದೆ ಅಂತ ಬರ್ತಾವ ಫೋನು. ಕರ್ನಾಟಕದ 224 ಕ್ಷೇತ್ರದಲ್ಲಿ ಅತಿ ಹೆಚ್ಚು ಫೋನ್ಗಳು ಬಂದಿರೋದಂಗೆ ತರೀಕೆರೆಯಿಂದ. ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆಯಲ್ಲಿ ಬಿಜೆಪಿ ಮುನ್ನಡೆ, ಸ್ವಲ್ಪ ಮುನ್ನಡೆನ ಕಾಯ್ದುಕೊಂಡಿದೆ. ಇದು ಟೆಂಪರವರಿ, ಹೌದು, ಏನ್ ಬೇಕಾದ್ರೂ ಆಗ್ಬಹುದು. ತರೀಕೆರೆಯಿಂದ ವಿಧಾನಸೌಧದ ಮೆಟ್ಲನ್ನ ಸುರೇಶ್ ಹತ್ಬಹುದು, ಶ್ರೀನಿವಾಸ್ ಹತ್ಬಹುದು, ಗೋಪಿ ಕೃಷ್ಣನು ಹತ್ಬಹುದು.